ಬರೀ ಭಾರತದಲ್ಲಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಮಹಾನ್ ವ್ಯಕ್ತಿಗಳು ತಮ್ಮದೇ ಶೈಲಿಯಲ್ಲಿ ಅಂಬೇಡ್ಕರ್ನ ಹೋಳಿದ್ದಾರೆ. ಉದಾಹರಣೆಗೆ ನೋಡೋದಾದ್ರೆ ನೆಲ್ಸನ್ ಮಂಡೇಲಾ ಹೇಳ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಮಾನವ ಹಕ್ಕುಗಳ ನಿಜವಾದ ವೀರಾಗ್ರಣಿಯಾಗಿದ್ದಾರೆ. ಅವರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತನ್ನ ಇಡೀ ಬದುಕನ್ನು ಅರ್ಪಿಸಿಕೊಂಡು ಅದ್ವಿತೀಯ ವ್ಯಕ್ತಿಯಾಗಿದ್ದಾರೆ. ಅವರು ರಚಿಸಿದಂತಹ ಸಂವಿಧಾನ ನಮ್ಮ ದೇಶದ ನವ ಸಂವಿಧಾನಕ್ಕೆ ಸ್ಫೂರ್ತಿಯಾಗಿದೆ. ಅದೇ ರೀತಿಯಾಗಿ ರಾಮ್ ಮನೋಹರ್ ಲೋಹಿಯ ಒಂದು ಕಡೆ ಹೇಳ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತ ಶೋಷಿತ ವರ್ಗಗಳ ಉದ್ಧಾರಕನಾಗಿ ಬಂದರು, ಅವರ ಸರ್ವಶ್ರೇಷ್ಠ ರಾಷ್ಟ್ರ ನಿರ್ಮಾತರು, ಸಾಮಾಜಿಕ ಸಮಾನತೆಯ ಹೋರಾಟಗಾರರು, ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾವುದೇ ಆಕಾರದ ದಮನ ಶೋಷಿತಗಳ ವಿರೋಧಿಯಾಗಿದ್ದರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಜೋಗೇಂದ್ರನಾಥ್ ಮಂಡಲ್ ಅವರು ಹೇಳ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಎಂತಹ ಮಹಾನ್ ನಾಯಕರಾಗಿದ್ದರು ಅಂದರೆ ಅವರ ಆದರ್ಶಗಳು, ತತ್ವಗಳು, ಬುದ್ಧಿಶಕ್ತಿ, ಅನುಕಂಪ, ಸೇವೆ ಮತ್ತು ತ್ಯಾಗ ಮನೋಭಾವಗಳು ಭಾರತೀಯರಿಗೆ ಶತಮಾನಗಳವರೆಗೂ ಬೆಳಕನ್ನು ತೋರ್ತಾ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಪಿ ಲಂಕೇಶ್ ಅವರು ಹೇಳುವಂಥದ್ದು ಬಹಳ ವಿಶಿಷ್ಟತೆ ಅನಿಸುತ್ತೆ. ಅವ್ರು ಹೇಳ್ತಾರೆ, ಬದುಕು ಹಾಗೂ ತನ್ನ ಇಡೀ ಸಾರ್ವಜನಿಕ ಬದುಕಿನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಹೊಂದಿರದ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಇಂತಹ ಮಹಾನ್ ವ್ಯಕ್ತಿಗಳು ಈ ಸಾಧಕರ ಬಗ್ಗೆ ತನ್ನದೇ ಆದ ರೀತಿಯಲ್ಲಿ ಹೊಗಳಿದ್ದಾರೆ. ಅಂಬೇಡ್ಕರ್ ಅವರು ಇವತ್ತಿಗೂ ಸಹ ಬಹಳ ಪ್ರಸ್ತರಾಗ್ತಾರೆ. ಕಾರಣ ಏನು ಅಂದ್ರೆ, ಮನುಷ್ಯನ ಜೀವನ ಪರಿಪೂರ್ಣ ಆಗ್ಬೇಕಾದ್ರೆ ಅಂಬೇಡ್ಕರ್ ಅವರ ಜೀವನವನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಕಾರಣ ಅವರು ನಡೆದು ಬರುವಂತಹ ದಾರಿ ನಮ್ಮಲ್ಲಿ ಸ್ವಾಭಿಮಾನವನ್ನು ಮೂಡಿಸುತ್ತೆ. ಅವರ ತತ್ವಗಳು, ಚಿಂತನೆಗಳು ಜೀವನಕ್ಕೆ ಅನ್ವಯಿಸಿಕೊಂಡ್ರೆ ನಮ್ಮ ಬದುಕು ಶಿಸ್ತಿನ ಜೀವನ ಆಗ್ತದೆ. ಹಾಗಾಗಿ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಅವರು ನಡೆದು ಬಂದಿರುವಂತಹ ದಾರಿ ನಮ್ಮೆಲ್ಲರ ಮಾರ್ಗದರ್ಶಕವಾಗಿ ನಾವು ತಗೋಬೇಕಾಗುತ್ತೆ ಮತ್ತು ಅನುಸರಿಸಬೇಕಾಗುತ್ತೆ ಎನ್ನುವಂಥದ್ದು. ಅವರ ಈ ಹುಟ್ಟುಹಬ್ಬವು ವರ್ಷಾಚರಣೆಗಳನ್ನು ನಾವು ಆಚರಣೆ ಮಾಡ್ತಾನೆ ಇದ್ದೀವಿ, ಆದರೆ ನಿಜವಾಗ್ಲೂ ಒಂದ್ ಕಡೆ ಹೋದ್ರೆ ಇದು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಅಷ್ಟೇ ಅಲ್ಲ, ನಮ್ಮ ನಿಮ್ಮೆಲ್ಲರ ಜನ್ಮದಿನೋತ್ಸವ ಅಂತ ನಾನು ಭಾವಿಸ್ತೇನೆ. ಕಾರಣ ತಲೆತಲಾಂತರಗಳಿಂದ ಇರುವಂತಹ ಅಸಮಾನತೆಯ ಕೊಳಕನ್ನು ತೆಗೆದು ಸಮಾನತೆಯನ್ನೇ ಒಂದು ಹಕ್ಕಾಗಿ ನೀಡಿರುವಂತಹ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಮ್ಮ ಜನ್ಮದಿನೋತ್ಸವಗಳನ್ನು ನಾವು ಆಚರಿಸ್ಕೊಳ್ತೀವೋ ಅದು ಎರಡನೇ ಪ್ರಶ್ನೆ, ಆದರೆ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ನಾವೆಲ್ಲರೂ ನಮ್ಮ ಜನ್ಮ ದಿನೋತ್ಸವವಾಗಿ ಆಚರಣೆ ಮಾಡಿಕೊಳ್ಳುವಂಥದ್ದು, ಆ ಭಾವನೆ ನಮ್ಮೆಲ್ಲ ಬರುವಂಥದ್ದು ಬಹಳ ಪ್ರಮುಖವಾಗಿದೆ. ಹಾಗಾಗಿ ಕರ್ನಾಟಕ ಸರ್ಕಾರವು ಸಹ ಇತ್ತೀಚೆಗೆ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆಯನ್ನ ಅಂಬೇಡ್ಕರ್ ಜ್ಞಾನದರ್ಶನ ಅಭಿಯಾನ ಆಗಿ ಮಾಡಿದ್ದಾರೆ. ಪ್ರತಿ ಹಳ್ಳಿಗೂ, ಪ್ರತಿ ಜಿಲ್ಲೆಗೂ, ಪ್ರತಿ ತಾಲೂಕಿನಲ್ಲೂ ಸಹ ಅವರ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇವೆ. ಬರೀ ದಲಿತರು, ದಮನಿತರು ಮಾತ್ರ ಅಂಬೇಡ್ಕರ್ಗೆ ಸಂಬಂಧಿಸಿದವರಲ್ಲ, ಇಡೀ ಮನಕುಲವೇ ಸಹ ಅಂಬೇಡ್ಕರ್ಗೆ ಸಂಬಂಧಿಸಿದವರು ಮತ್ತು ಅಂಬೇಡ್ಕರ್ ಅನುಯಾಯಿಗಳಾಗ್ತಾರೆ. ಮತ್ತು ಹಾಗಾಗಿ ಆ ಎಲ್ಲ ವಿಚಾರಧಾರೆಗಳನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಸರ್ಕಾರ ಒಂದು ಒಳ್ಳೆ ಪ್ರಯತ್ನ ಮಾಡಿದೆ. ಆ ಕಾರಣಕ್ಕೆ ಸಾಕಷ್ಟು ಕಾರ್ಯಕ್ರಮಗಳಿಗಾಗಲೇ ಹಿಂದಿನ ವರ್ಷಗಳಲ್ಲಿ ನಾವು ನೋಡಿದ್ದೀವಿ ಮತ್ತು ಈ ವರ್ಷದಲ್ಲೂ ಸಹ ಹಾಕಿಕೊಳ್ಳುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಸಹ ಒಂದು ಸಣ್ಣ ಪ್ರಯತ್ನ ಮಾಡ್ತಾರೆ. ನಾವು ಕೂಡ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಶೀರ್ಷಿಕೆಯನ್ನು ಭಾರತದ ಪ್ರಗತಿ ಮತ್ತು ಅಂಬೇಡ್ಕರ್ ಚಿಂತನೆಗಳು ಅನ್ನುವಂತಹ ಒಂದು ಶೀರ್ಷಿಕೆಯಡಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ಸುಮಾರು ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗಗಳಿಂದ ಅಂಬೇಡ್ಕರ್ ಚಿಂತನೆಗಳನ್ನು, ಅಂಬೇಡ್ಕರ್ ವಿಚಾರಗಳನ್ನು ಓದ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂತಹ ಮಾತುಗಳನ್ನು ಸಹ ನಾವು ಕೇಳಿದ್ವಿ. ಅದು ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಯತ್ನವಾಗಿತ್ತು ಅಂತ ಭಾವಿಸ್ತಾ, ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಾವು ಯಾರನ್ನ ಕರಿಬೇಕು ಅನ್ನುವಂತಹ ಯೋಚನೆ ನಾವು ಮಾಡಿದಾಗ ನಮಗೆ ಹೊಡೆದಿದ್ದು ಮತ್ತು ನಮ್ಮ ಕುಲಪತಿಗಳಿಗೆ, ಕುಲಸಚಿವರೆಲ್ಲರೂ ನಾವು ಚರ್ಚೆ ಮಾಡಿದಾಗ ಹೊಡೆದಿದ್ದು ಒಂದೇ ಮಾತು, ನಾವು ಸುಬ್ಬು ಹೊಲೆಯಾರನ್ನ ಕರೆದ್ರೆ ಬಹಳ ಸೂಕ್ತ ಆಗುತ್ತೆ. ಯಾಕಂದ್ರೆ ಅವರು ಈ ತರದ ಸಾಕಷ್ಟು ಪ್ರಯತ್ನಗಳು
ಸಂಘರ್ಷಗಳಾಗಿರ್ಬೋದು, ಹೋರಾಟಗಳಾಗಿರ್ಬೋದು, ಅವರ ಚಿಂತನೆಗಳನ್ನು ಜನರಿಗೆ ಮುಟ್ಟಿಸುವ ರೀತಿಯಾಗಿರ್ಬೋದು, ಅಂತಹ ಪ್ರಯತ್ನ ಮಾಡಿರುವಂತಹ ವ್ಯಕ್ತಿ, ಅಂತಹ ಸಾಧಕರಿಗೆ ಕರೆದ್ರೆ ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಅಂತ ನಾವು ಭಾವಿಸಿ ಹೆಚ್ಚು ಯುನಾನಿಮಸ್ ಆಗಿ ಅವರನ್ನ ನಾವು ಆಯ್ಕೆ ಮಾಡಿ ನಾವು ಕೇಳಿಕೊಂಡಾಗ ಅವ್ರು ಇಲ್ಲ ಅಂತ ಹೇಳ್ದೇನೆ ಒಬ್ಬರು. ಸೊ ಅಂತಹ ಸಾಧಕರೊಂದಿಗಿದ್ರೆ ನಮ್ಮೊಂದಿಗಿದ್ದಾರೆ, ಅವರ ಕಿರುಪರಿಚಯನ ಮಾಡ್ತಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಶ್ರೀಯುತ ಸುಬ್ಬು ಹೊಲೆಯಾರ್ ಎಂದೇ ನಾಡಿನಾದ್ಯಂತ ಪ್ರಖ್ಯಾತರಾಗಿರುವ ಸುಬ್ಬಯ್ಯವರು ಕೋಮಾರಯ್ಯ ಮತ್ತು ತಿಮ್ಮಪ್ಪ ದಂಪತಿಗಳ ಮಗನಾಗಿ 21 ಸೆಪ್ಟೆಂಬರ್ 1962 ಸಕಲೇಶ್ಪುರ ತಾಲೂಕು ಹಿತ್ತೂರಿನಲ್ಲಿ ಜನಿಸಿದರು. ಡಿಪ್ಲೊಮಾ ಇನ್ ಡ್ರಾಮಾ ಪದವಿ, ನೀನಾಸಂ ಹಿಟ್ಟೂರಿನಲ್ಲಿ ರಂಗ ಶಿಕ್ಷಣ ಕಲಿತರು. ಸುಮಾರು 1.5 ದಶಕಗಳ ಕಾಲ ದಲಿತ ಸಮಿತಿಯ ಸಕ್ರಿಯ ಕಾರ್ಯಕರ್ತರಾಗಿದ್ದವರು. ಮೂಲದ ದಲಿತರ ನೋವು ನಲಿವುಗಳನ್ನು ಸ್ಪಂದಿಸುತ್ತಾ ಈ ನೆಲದ ನೊಂದವರ ಧ್ವನಿ ಪಿ ಲಂಕೇಶ್ ಅವರ ಗರಡಿಯಲ್ಲಿ ಪಳಗಿದ ಇವರು ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, ನಿರಂಜನ, ಕುವೆಂಪು, ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ಪ್ರಭಾವ ಇವರ ಬೌದ್ಧಿಕ ಆಲೋಚನೆಗಳನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದೆ. ಸೂಚಿ ಗಾತ್ರದ ಕೊಳವೆಯಿಂದ ಮನುಷ್ಯನೊಬ್ಬನ ಹಾಡು ಎಂಬ ಕವನ ಸಂಕಲನವನ್ನು 2003 ಪ್ರಕಟಿಸುವುದರ ಮೂಲಕ ನೊಂದವರ ಒಡಲ ಧ್ವನಿಯಾಗಿ ನಾಡಿನಾದ್ಯಂತ ಪಡೆಯುವಂತವರು ಶ್ರೀಯುತ ಸುಬ್ಬು ಹೊಲೆಯಾರ್ ಅವರು. ಸೂಚಿ ಗಾತ್ರದ ಕೊಳವೆಯಿಂದ ಮನುಷ್ಯನೊಬ್ಬನ ಹಾಡು ಎಂಬ ಕೃತಿಗೆ ಡಾ.ಜಿ.ಎಸ್.ಎಸ್. ಕಾವ್ಯ ಪ್ರಶಸ್ತಿ, ಕಿಂಕರ ದೇಸಾಯಿ ಪ್ರಶಸ್ತಿ, ಅತ್ತಿಬರ್ಬೆ ಪ್ರತಿಷ್ಠಾನ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀಗಂಧದ ಹಾರ ಕಾವ್ಯ ಪ್ರಶಸ್ತಿ, ಅಮ್ಮ ಗೌರವ ಪ್ರಶಸ್ತಿ, ಮುಳ್ಳೂರು ನಾಗರಾಜ್ ಕಾವ್ಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಇವರಿಗೆ ಸಂದಿವೆ. ಇವರ 2ನೇ ಕಾವ್ಯ ಸಂಗ್ರಹವಾಗಿರುವಂಥದ್ದು ಎಲ್ಲರ ಬೆರಳಲ್ಲೂ ಅಂಟಿಕೊಂಡ ಮುಕ್ತ